ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಮಿಸ್ಟರ್ ಹುಚ್ಚಾ ವೆಂಕಟ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಮೂರು ಅಂಶಗಳ ಆಧಾರದ ಮೇಲೆ ಸಿನಿಮಾ ಟೀಮ್ನಿಂದ ಹುತ್ತದ ಸುತ್ತ ಸಿನಿಮಾ ಟೀಮ್ನಿಂದ ಉತ್ತರವನ್ನ ವೆಂಕಟ್ ಅವರು ಬಯಸ್ತಾ ಇದ್ರು. ಇದಕ್ಕೆ ಯಾವ ರೀತಿ ಸಿನಿಮಾ ಟೀಮ್ ಉತ್ತರಿಸಿದ್ರು ನೋಡೋಣ. ಮೆಲ್ವಿನ್ ಅವರೇ, ಸರ್ ಫಸ್ಟ್ ಬಂದಾಗ ನೋಡಿದಾಗ ಮುಖದಲ್ಲಿ ಬ್ಯೂಟಿ ಇಲ್ಲ ಅಂತ ನಮ್ಮ ಫೋಟೋದಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಯ್ತು. ಅದಕ್ಕೆ ನಾವೇನ್ ಮಾಡಿದ್ವಿ, ಸರಿ ಮುಖದಲ್ಲಿ ಮೇಕಪ್ ಅಲ್ಲೆಲ್ಲ ಸ್ವಲ್ಪ ಇದು ಹಾಕೋಬಹುದು ಅಂತ ಅನ್ಕೊಂಡು ಸಂಜೆ ನಾವು ಅದನ್ನು ಕರ್ಕೊಂಡು 12 ಗಂಟೆ 12 ವರೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅವ್ರನ್ನ ಡ್ಯಾನ್ಸ್ ಕ್ಲಾಸ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಮಾಸ್ಟರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಮ್ಗೆ ಗೊತ್ತಾಯ್ತು ಇವಳು ಡ್ಯಾನ್ಸಲ್ಲಿ ನಮಗೆ ಸೂಟ್ ಆಗಲ್ಲ, ಇವಳು ಸ್ಪೀಡ್ ಪಿಕಪ್ ಇಲ್ಲ, ಡ್ಯಾನ್ಸಲ್ಲಿ ವೀಕ್ ಅಂತ ಅಲ್ಲಿ ಗೊತ್ತಾಯ್ತು ನಮಗೆ. ಅದಕ್ಕೆ ನಾವೇನು ಮಾಡಿದ್ವಿ, ಅದು ನೈಟ್ ಆಯಿತು ಕಳ್ಸೋಕ್ಕಾಗಲ್ಲ, ಮನೇಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಮಾರನೇ ದಿನ ಏನಕ್ಕೆ ಇಟ್ಕೊಂಡ್ರೆ ಅಂತ ಹೇಳ್ತೀನಿ, ಅದಕ್ಕೆ ಕಾರಣ ಜ್ವರ, ಕೋಲ್ಡ್ ಬಂತಂತ ಅವರೇ ಹೇಳಿದ್ದಾರೆ. ಕೋಲ್ಡ್ ಎಲ್ಲ ಜ್ವರ ನಮ್ಮ ಮೆಡಿಸಿನ್ ದರ ಕೇಳಿದ್ದಾರೆ. ಕೋಲ್ಡ್ ಬಂದವರು ಜ್ವರ ಬಂದವ್ರ ಕಳಿಸ್ಕೊಟ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೆಸರು ಹಾಳಾಗುತ್ತೆ? ಅಲ್ಲಿ ಬಿದ್ದರೂ ಇಲ್ಲಿ ಬಿದ್ದೆ ನನ್ನ ಹೆಸರು ಹಾಳಾಗೋದಲ್ಲೇ. ಇವ್ರನ್ನ ಏನೋ ಬಂದು ಉಳ್ಕೊಳ್ಳೋಕೆ ಏನು ಫೆಸಿಲಿಟಿ ಕೊಟ್ಟರೆ ಅಲ್ಲಿ ಬಿದ್ದರೂ ಇಲ್ಲ. ಅದಕ್ಕೆ ಅವಳು ಉಳ್ಕೊಂಡು ಮೇಡಮ್ ನೀವು ಹೋಗ್ತೀರ ಅಂತ ಕೇಳಿದ್ದೀನಿ, ಅದಕ್ಕೆ ಇಲ್ಲ ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಂತ ಅವರೇ ಆಗಿ ಹೇಳಿದ್ದಾರೆ. ಅದಕ್ಕೆ ನಾವು ನೆಕ್ಸ್ಟ್ ಸೋಮವಾರ ಶೂಟಿಂಗು ಅವ್ರನ್ನ ಅದೇ ದಿನ ಬೆಳಿಗ್ಗೆ ನಾವು ಕಳಿಸ್ಕೊಟ್ಟಿದ್ವಿ. ಅದು 3 ಸಾವಿರ ಕೊಟ್ಟು ಕಳಿಸ್ಕೊಟ್ಟಿದ್ವಿ. ಇಷ್ಟೇ ರೀಸನು. ಅದು ಆ್ಯಕ್ಚುಲಿ ನೀವು ಹೇಳಿದ್ರೆ ಕರೆಕ್ಟ್, ಅಮೌಂಟ್ ಫುಲ್ ಕೊಡಬೇಕಿದೆ ಆ್ಯಕ್ಚುಲಿ ಒಪ್ಪುತ್ತೀನಿ, ಫುಲ್ ಕೊಟ್ಟು ಕೊಡೋಣ ಬೇಕಾದ್ರೆ ಅದು ತಪ್ಪು. ಆ್ಯಕ್ಚುಲಿ ನಮ್ಮ ತಪ್ಪು, ಓಕೆ ಫುಲ್ ಅಮೌಂಟ್ ಕೊಡೋಣ. ಬಟ್ ನನಗೆ ಹೇಗೆ ಕೇಳ್ತಿರು ಒಂದೇ, ನನ್ನ ಬಗ್ಗೆ ಬೇಡದಿರೋ ಫೇಸ್ಬುಕ್ಕಲ್ಲಿ ಏನಕ್ಕೆ ಹಾಕಬೇಕು? ನನ್ನ ಹೆಸರು ಯಾಕೆ ಹಾಳು ಮಾಡ್ತೀರಾ? ನಾನು ಇಂಡಸ್ಟ್ರಿ ಬೆಳಕು ಬಂದವನ ಹೆಸರು ಯಾಕೆ ಹಾಕ್ತೀರಾ? ಈಗ ನಾನು ಫೈನಲ್ ಆಗಿ ಬರ್ತೀನಿ ಕೇಳ, ನಾನು ಫೈನಲ್ ಆಗಿ ಬರ್ತೀನಿ. ಇದು ಫೈನಲ್ ನೋಡೋ, ಆ ಪೊಲೀಸ್ ಸ್ಟೇಷನಲ್ಲಿ ಆ ಹುಡುಗಿ ಏನು ಅಲಿಗೇಷನ್ ಮಾಡೋರೋ ಅದನ್ನು ತೆಗಿಸ್ತೀನಿ, ಆಯ್ತಾ? ನೀನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಕೊಡ್ದು, ಇಲ್ಲೇ ಸೆಟ್ಲ್ ಆಗಬೇಕು, ಆಯ್ತಾ? ಒಂದು, ಆ ಹುಡುಗಿಗೆ ಏನು ಪೇಮೆಂಟ್ ಅಂತ ಮಾತಾಡಿದ್ರು ಆ ಪೇಮೆಂಟ್ ಕೊಡಬೇಕು, ಅಪಾಲಜಿ ಕೇಳಬೇಕು. ಅಪಾಲಜಿ ಯಾಕೆ ನೋಡು, ಅಪಾಲಜಿ ಕೇಳಲಿಲ್ಲ ಅಂದ್ರೆ ಬಿಡಲ್ಲ. ಅಪಾಲಜಿ ಕೇಳಲ್ಲ, ನಾನು ತಪ್ಪೇ ಮಾಡಿಲ್ಲ, ಯಾಕೆ ನಾನು ಯಾಕೆ ಅಪಾಲಜಿ ಕೇಳಬೇಕು? ನೀನು ಯಾವನ್ನ ರಿಜೆಕ್ಟ್ ಮಾಡಕ್ಕೆ ನಿನ್ನ ಮೂತಿನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಿನ್ನ ಮೂತಿನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನೀನ್ ಯಾವನ್ನ ಒಬ್ಬರು ಮುಖ ಬಗ್ಗೆ ಹೇಳಕ್ಕೆ? ಫಸ್ಟ್ ನೀನು ಫಸ್ಟ್ ನಿನ್ನ ಮುಖನ ನೀನು ಕನ್ನಡದಲ್ಲಿ ನೋಡ್ಕೋ, ಆಮೇಲೆ ಮಾತಾಡು. ಶೇವಿಂಗ್ ಮಾಡಕ್ಕೆ ಎಲ್ಲ ರೆಡಿ ಇದ್ದಾರೆ, ಗಡ್ಡ ಬಿಟ್ಟಿದ್ಯಾ? ಜಾಸ್ತಿ ಬಂದಿದೆ ಗಡ್ಡ, ಶೇವಿಂಗ್ ಮಾಡಕ್ಕೆ ಹೋಗಲ್ಲ. ಕೆಳಗಡೆ ಬಾ, ತೋರಿಸ್ತೀನಿ ಬಾ. ಸುಮ್ಮನೆ ನೋಡಿ ಸರ್, ಸರ್ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ವೆಂಕಟ್ ಅವರೇ, ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಒಂದ್ನಿಮಿಷ ಹುಡುಗಿ ಮುಖದ ಬಗ್ಗೆ ನೀನ್ ಹೇಳ್ತೀಯ? ಏನ್ ನನ್ ಮಗ ನೀನೆ, ನಮ್ಮ ಮಗನ್ ಹುಡ್ದಾಗೆ ನೀನ್ ಸುಂದರವಾಗಿದ್ಯಾ ನೋಡು? ವೆಂಕಟ ಅವ್ರ ಸಮಾಧಾನ, ನಿಮ್ಗೂ ಗೊತ್ತು ಇಂಡಸ್ಟ್ರಿಲಿ ಬ್ಯೂಟಿ ಕಾನ್ಶಿಯಸ್ನೆಸ್ ಇರುತ್ತೆ ನೋಡ್ತಾ. ಬ್ಯೂಟಿ ಕಾನ್ಶಿಯಸ್ ಇರುತ್ತೆ, ಆ ಫೋಟೋಲಿ ಹುಡುಗಿ ಚೆನ್ನಾಗಿ ಕಾಣಿಸ್ತಿಲ್ವಾ? ನಿಮ್ ಬೇಕಾಗಿರೋ ಫೋಟೋ ಹೆಂಗಿದ್ದಾರೆ, ಫೋಟೋ ಜನಕ್ಕೆ ಹೆಂಗಿದೆ ಅಂತ, ಪರ್ಸನಲ್ ಆಗಲ್ಲ. ಹೆಂಗಿದೆ ಅಂತ ಬೇಕು, ಮೇಕಪ್ ಇಲ್ದೆ ಹೆಂಗಿದೆ ಅಂತ ಬೇಕಾಗಿಲ್ವಲ್ಲ. ಮುದ್ದಾಗೆ ಕಾಣಿಸ್ತಿಲ್ವಾ? 3-4 ಮಂತ್ ಬ್ಯಾಕ್ ಫೋಟೋ ಬೇಕು, ಭಯಂಕರ ರಿಲೀಸ್ ಆದ್ರೆ ನಿನ್ ಸಿನಿಮಾ ನಾನೇ ಫಸ್ಟ್ ನೋಡೋದು. ನಿನ್ನ ಸಿನಿಮಾ ನಾನೇ ಫಸ್ಟ್ ಡೇ ನೋಡ್ತೀನಿ, ಅರ್ಥ ಆಯ್ತಾ? ಫ್ರೀ ಟಿಕೆಟ್ ತಗೊಳಲ್ಲ, ಮುಚ್ಕೊಂಡ್ ಕುತ್ಕೊಳ್ಳಲ್ಲ. ನೀನ್ ಹಳೆ ನಿನ್ನ ಸಿನಿಮಾ ನೋಡ್ಬೇಕಂದ್ರೆ ನೀನ್ ನನ್ ಕೊಡ್ಬೇಕಾಗಿರೋ ದುಡ್ಡೆ ಗೊತ್ತಾ? ನನ್ನ ಮಗ ಎಂತೆಂತ ಸಿನಿಮಾನೇ ನೋಡ್ತಿಲ್ಲ, ನಾನು ನಿನ್ ಸಿನಿಮಾ ನೋಡ್ತೀನ. ಈಗ ತಾನೇ ಹೇಳಿದ್ರಲ್ಲ ಸರ್, ನೋಡ್ತೀನಿ ಅಂತ. ನನ್ನ ಮಗಂದು ನೀನ್ ಮಾತಾಡ್ಕೊಡ್ದು, ಒಂದ್ ಹೆಣ್ಣಿನ ಮುಖ ನೋಡಿ ರಿಜೆಕ್ಟ್, ಬಾಂಬೆಯಿಂದ ಕರ್ಸಿ ಇಲ್ಲಿ ಕರ್ಸ್ಬಿಟ್ಟು ರಿಜೆಕ್ಟ್. ಒಬ್ರು ಫೋಟೋ ಕಳಿಸಬೇಕಂದ್ರೆ 5-6 ತಿಂಗಳ ಹಿಂದೆ ಫೋಟೋ ಅಲ್ಲ, ಈಗ ರಿಪ್ರೆಸೆಂಟ್. ಫೈನಲ್ ಒಂದ್ ಹೇಳ್ತೀನಿ ಕೇಳೋ, ಫೈನಲ್ ಆ ಹುಡುಗಿಗೆ ಅದೇನಿದ್ಯೋ ಪೇಮೆಂಟ್, ಇವಾಗ ಅವ್ರು ಬರ್ತಾರೋನೋ ಬರ್ಲಿಲ್ಲ ಅಂದ್ರು ಅಕೌಂಟ್ ನಂಬರ್ ಕಳ್ಸೋ ಇಲ್ಲಿ ಅಕೌಂಟ್ ನಂಬರ್. ಇದು ಇಲ್ಲಿ ಸೆಟ್ಲ್ ಆಗ್ಬೇಕು, ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲಾ ಪೊಲೀಸ್ ಸ್ಟೇಷನ್ ಸೆಟ್ಲ್ ಆಗಕ್ ಆಗಲ್ಲ. ಇದು ಅರ್ಥ ಆಯ್ತಾ? ಒಂದ್ ಹೇಳ್ತೀನಿ, ಇಲ್ಲಿ ಅಮೌಂಟ್ ಏನಿದ್ಯೋ ಹುಡುಗಿ ಅಕೌಂಟ್ಗೆ ಹಾಕ್ಬೇಕು, ಅರ್ಥ ಆಯ್ತಾ? ಒಂದು ಆಮೇಲೆ ಅಪಾಲಜಿ ಕೇಳಲೇಬೇಕು, ಯಾಕಂದ್ರೆ ಹುಡುಗಿಗೆ ನೋವು ಕೊಟ್ಟಿದ್ದೀರಾ, 2 ದಿನ ಉಳ್ಸ್ಕೊಂಡು ಅವಕಾಶ ಕೊಟ್ಟಿಲ್ಲ. ನೀನ್ ಅಪಾಲಜಿ ಕೇಳ್ದೆ ಉಳ್ಕೊಂಡೆ, ಇಲ್ಲ ನಿನ್ ಸಿನಿಮಾ ಬರಲ್ಲ ಕಣ. ವೆಂಕಟ ಅವರ, ವೆಂಕಟ ಅವರಲ್ಲಿ ನೀವ್ ಹೇಳ್ತಾ ಇದೀರಾ ಇವ್ರ ಅಪಾಲಜಿ ಕೇಳಬೇಕು ಅಂತ. ಇಲ್ಲಿ ಇವ್ ಟೀಮ್ ಹೇಳ್ತಾ ಇದೆ, ನಮ್ಮ ನಮ್ಗೆ ಮಾನ ಹಾನಿ ಮಾಡಿದಾರೆ ಅವರು ಫೇಸ್ಬುಕ್ ಅಲ್ಲಿ, ಬಾಯಿ ಬಾಯಿ ಭಯಂಕರ ಮಾನ ಅಪಾಲಜಿ ಕೇಳಬೇಕು ಅಂತ.
ಭಯಂಕರ ಐತೆ. ಅಕೌಂಟ್ ನಂಬರ್ ಹುಡುಗಿದು ಇಲ್ಲೇ ಸೆಟ್ಲ್ ಆಗಿದೆ. ಅಕೌಂಟ್ ನಂಬರ್ ಇದೆ, ಎಲ್ಲ ಇದೆ. ಇವತ್ತೇ ಅಮೌಂಟ್ ಹಾಕ್ಬೇಕು, ಇವತ್ತೇ ಅಮೌಂಟ್ ಹಾಕ್ಬೇಕು ಹುಡುಗಿಗೆ, ಇವತ್ತೇ ಅಕೌಂಟ್ ನಂಬರ್ ಕೇಳ್ಬೇಕು, ಅಮೌಂಟ್ ಹಾಕ್ಬೇಕು. ಏ ನಗದಲ್ಲ, ಒಂದ್ ಹೆಣ್ಣಿನ ಜೀವನ ಇದು, ಜೀವನ ಅವ್ರೇನ್ ಹಾಳ್ ಮಾಡಿಲ್ಲ. ಆ ಹುಡುಗಿ ಹಾಕಿದ್ದಲ್ಲಿ ಅಪಾಲಜಿ ಕೇಳಿ, ಡೈರೆಕ್ಟರ್ ಆ ತರದವ್ರು ಅಲ್ಲ. ಒಂದ್ ನಿಮಿಷ ಚರ್ಚೆ ಮಾಡೋಣ ಈಗ ಸರಿತಪ್ಪಿನ ಬಗ್ಗೆ. ಅಲ್ಲಿ ಒಂದ್ ಕಡೆ ಹುಚ್ಚ ವೆಂಕಟ ಅವರು ಇವ್ರ ಅಪಾಲಜಿ ಕೇಳಬೇಕು ಅಂತ, ಇವ್ರು ಅವ್ರ ಅಪಾಲಜಿ ಕೇಳಬೇಕು ಅಂತ, ಯಾರ ಅಪಾಲಜಿ ಕೇಳಬೇಕು ಅಂತ ಚರ್ಚೆ ಮಾಡೋಣ. ಒಂದು ಸ್ಮಾಲ್ ಬ್ರೇಕ್ ನಂತರ. ಈ ಡಿಸ್ಕಷನ್ ಅಲ್ಲಿ ಇದುವರೆಗೆ ಒಂದು ಐ ಥಿಂಕ್ ಇದು ಕನ್ಕ್ಲೂಡಿಂಗ್ ಸ್ಟೇಟ್ ಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಇರುವಂತಹ ಪ್ರಶ್ನೆ ಹುಚ್ಚ ವೆಂಕಟ ಅವರು ಕೇಳ್ತಾ ಇರುವಂತದ್ದು, ಸಿನಿಮಾ ಟೀಮ್ ಪೇಮೆಂಟ್ ಮಾಡಬೇಕು ಜೊತೆಗೆ ಸಾರಿ ಕೂಡ ಕೇಳಬೇಕು ಅಂತ. ಆದ್ರೆ ಸಿನಿಮಾ ಟೀಮ್ ಹೇಳ್ತಾ ಇದೆ ಪೇಮೆಂಟ್ ಮಾಡಕ್ಕೆ ರೆಡಿ, ಆದ್ರೆ ಸಾರಿ ಕೇಳಲ್ಲ, ಅವರೇ ಶರಣ್ಯನೇ ಸಾರಿ ಕೇಳಬೇಕು ಅಂತ. ಈಗ ಸ್ವತಃ ಮಾಡೆಲ್ ಡ್ಯಾನ್ಸರ್ ಶರಣ್ಯ ನಮ್ಮ ಜೊತೆಗಿದ್ದಾರೆ. ಶರಣ್ಯ, ಅಭಿ ತಕ್ ಡಿಸ್ಕಷನ್ ಚಲ, ಅಭಿ ಕನ್ಕ್ಲೂಡಿಂಗ್ ಪಾಯಿಂಟ್ ಮೇ ಡಿಸ್ಕಷನ್ ಆ ರಹಾ ಹೈ. ಅಭಿ ಸಿನಿಮಾ ಟೀಮ್ ಆಪ್ಕೋ ಪೇಮೆಂಟ್ ಕರ್ನೆ ಕೆ ಲಿಯೇ ರೆಡಿ ಹೈ, ಲೇಕಿನ್ ಏಕ್ ಕಂಡೀಷನ್ ಕೆ ಸಾಥ್, ವೋ ಲೋಗ್ ಚಾಹತೆ ಹೈ ಕಿ ಆಪ್ ಫೇಸ್ಬುಕ್ ಮೇ ಜೋ ಕುಚ್ ಭಿ ಲಿಖಾ ಉಸ್ಕೆ ಬಾರೆ ಮೇ ಆಪ್ ಸೇ ವೋ ಅಪಾಲಜಿ ಮಾಂಗ್ ರಹೆ ಹೈ, ಆಪ್ ರೆಡಿ ಹೈ? ಎಸ್, ನಾವು ಅವರನ್ನ ಮತ್ತೊಮ್ಮೆ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಈಗ ಮೆಲ್ವಿನ್ ಅವರೇ ಜೊತೆಗೆ ಗಿರಿಧರ್ ಅವರೇ, ಈ ಸಂದರ್ಭದಲ್ಲಿ ಈಗ ನಿಮ್ ಟೀಮ್ ಯಾವ ನಿರ್ಧಾರಕ್ಕೆ ಬರ್ತಾ ಇದೆ? ಯಾಕಂತ ಹೇಳಿದ್ರೆ ಪೇಮೆಂಟ್ ಮಾಡ್ತಿರೋದು ನಿಮ್ ತಪ್ಪು ಅಂತ ಒಪ್ಕೊಳ್ತಾ ಇದೀರಾ, ಪೇಮೆಂಟ್ ಮಾಡಕ್ ನೀವು ರೆಡಿ ಇದೀರಾ? ರೆಡಿ ಇದೀವಿ. ನಮ್ಗೆ ಕ್ಷಮೆ ಕೇಳ್ಬೇಕು ಅವರು, ನನ್ನ ಬಗ್ಗೆ ಅವ್ರಿಗೆ ಕ್ಷಮೆ ಕೇಳ್ಬೇಕು. ಅವ್ರು ನಂಗೆ ಏನಿದೆ ಫೇಸ್ಬುಕ್ ಅಲ್ಲಿ ನನ್ನ ಬೇಡದ್ರು ಹಾಕಿದ್ರೆ ಜಂಡು ತೆಗ್ದಿದ್ದಾರೆ ಅಂದಾಗ ಅವ್ರು ಫೇಸ್ಬುಕ್ ಅಲ್ಲಿ ಹೇಗೆ ಹಾಕಿದಾರೋ ಅದೇ ರೀತಿ ಅವ್ರಿಗೆ ಅಪಾಲಜಿ ಕೇಳ್ಬೇಕು. ಅವರು ವೆಂಕಟ ಅವರ ಅವಕಾಶ ಕೊಟ್ಟಿದ್ದಂತ ಏನೇನೋ ಮಾತಾಡೋದೆಲ್ಲ ಸರಿಯಲ್ಲ. ಅದು ಅವ್ರು ಕೇಳಲ್ಲ, ಇವ್ರುಗಳು ಕೇಳ್ಬೇಕು. ಇದು ನನ್ನ ಫೈನಲ್ ಜಜ್ಮೆಂಟ್. ನಾವು ಪೇಮೆಂಟ್ ಕೊಡಕ್ಕೆ ರೆಡಿ ಇದೀವಿ ಸರ್, ನಾವು ಪೇಮೆಂಟ್ ಸೆಟಲ್ ಮಾಡಕ್ಕೆ ರೆಡಿ ಇದೀವಿ. ಪೇಮೆಂಟ್ ಸೆಟಲ್ ಆದಕ್ಕೆ ಹುಡುಗನ ಮರ್ಯಾದೆ ಆಗಿದೆ ಅಲ್ವಾ? ಹುಡುಗನ ಮರ್ಯಾದೆ ಹಾಳಾಗ್ತಾ ಇದೆ ಅಲ್ವಾ? ಬಾಂಬೆಯಿಂದ ಬಂದಿರೋದು. ಹಲೋ, ಅರ್ಥ ಮಾಡ್ಕೊಳ್ಳಿ, ಪೇಮೆಂಟ್ ಇಸ್ ನಾಟ್ ಎವ್ರಿಥಿಂಗ್ ಇನ್ ಲೈಫ್. ಅವ್ರು ಹೇಳ್ತಾ ಇದ್ದಾರಲ್ಲ, ನನಗೆ ಪೇಮೆಂಟ್ ಕೊಟ್ಟಿಲ್ಲ, ಅವ್ರು ಪೇಮೆಂಟ್ ಕೊಟ್ರೆ ಸಾಕು ಅಂತ. ಸರಿ, ನಾವು ಪೇಮೆಂಟ್ ಕೊಡಕ್ಕೆ ರೆಡಿ ಇದೀವಿ. ಆ ಮೇಜಲ್ ಹಾಕಿ ಸರ್, ಮೇಜಲ್ ಬರೀರಿ. ಏಯ್ ಕೊಡ, ಹುಡುಗಿ ಕನೆಕ್ಷನ್ ಕೊಡ, ನಾನು ಹುಡುಗಿ ಹತ್ರ ಮಾತಾಡ್ತೀನಿ. ಒಂದ್ ನಿಮಿಷ. ಈಗ ಸ್ವತಃ ಶರಣ್ಯ ಇದ್ದಾರೆ. ಶರಣ್ಯ, ಅಭಿ ತಕ್ ಬಾತ್ ಚೀತ್ ಚಲ, ಅಭಿ ಫೈನಲ್ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಡಿಸ್ಕಷನ್ ಆ ರಹಾ ಹೈ. ಸಿನಿಮಾ ಟೀಮ್ ಆಪ್ಕೋ ಪೇಮೆಂಟ್ ಸೆಟಲ್ಮೆಂಟ್ ಕರ್ನೆ ಕೆ ಲಿಯೇ ತಯಾರ್ ಹೈ, ಅಗರ್ ಆಪ್ ಅಪಾಲಜಿ ಮಾಂಗೇ ತೋ, ಜೋ ಕುಚ್ ಭಿ ಆಪ್ನೆ ಫೇಸ್ಬುಕ್ ಮೇ ಲಿಖಾ ಹೈ ಉಸ್ಕೆ ಬಾರೆ ಮೇ ಅಗರ್ ಆಪ್ ಅಪಾಲಜಿ ಮಾಂಗ್ತೆ ಹೋ ತೋ ಫಿಲ್ಮ್ ಟೀಮ್ ಆಪ್ಕೋ ಸೆಟಲ್ಮೆಂಟ್ ಕರ್ನೆ ಕೆ ಲಿಯೇ ತಯಾರ್ ಹೈ. ಓ ಭಿ ಆಪ್ಕೋ ಪೇಮೆಂಟ್ ನಹಿ ಕರ್ನೆ ಕಾ ಅಪಾಲಜಿ ಮಾಂಗ್ನೆ ಕೆ ಲಿಯೇ ವೋ ಭಿ ತಯಾರ್ ಹೈ. ಸರ್, ಮೇ ಯೇ ಬೋಲ್ನಾ ಚಾಹೂಂಗಿ ಕಿ ಮೇ ಕಿಸ್ ಚೀಜ್ ಕೆ ಲಿಯೇ ಮಾಫಿ ಮಾಂಗೂ, ಮುಜೆ ಯೇ ಬತಾ ದಿಜಿಯೆ. ಫೇಸ್ಬುಕ್ ಮೇ ಆಪ್ನೆ ಜೋ ಕುಚ್ ಭಿ ಲಿಖಾ ಇಸ್ಲಿಯೇ. ಲೇಕಿನ್ ವೋ ತೋ ಮೇನೆ ಸಚ್ ಹಿ ಲಿಖಾ ನಾ, ಮೇನೆ ಝೂಠ್ ತೋ ನಹಿ ಲಿಖಾ ಕುಚ್. नहीं, आपने आपने वो कॉम्प्रोमाइज के बारे में लिखा है ना, उसके बारे में ये लोग कह रहे हैं वो झूठ है. मैंने लिखा, मुझे कोई दिक्कत, मैंने तब लिखा जब इन लोग, जब मुझे ये बोला गया, जब इनकी तरफ से ये आया कि इसका कोई सपोर्ट नहीं करो, तब मैंने सोशल मीडिया पे डाला, उससे पहले नहीं डाला था मैंने. वही वही इस प्रॉब्लम को हल करने के लिए अभी एक ही रास्ता बचा है, कोर्ट के बाहर, पुलिस स्टेशन के बाहर. अब अगर आप इसको हल करना चाहते हैं, सिनेमा टीम आपका पेमेंट सेटलमेंट करने के लिए तैयार है. वो सिर्फ ये चाह रहा है कि फेसबुक में जो कॉम्प्रोमाइज के बारे में आपने इल्जाम लगाया है उसको गलत था, ऐसा आपको अग्री करना पड़ेगा. और वो भी और सिनेमा टीम में डायरेक्टर मेलविन भी आपसे क्षमा मांगेगा आपको पेमेंट नहीं करने का बारे में. ओके, बट सर, मैं वो जो भी कॉम्प्रोमाइज का मैंने डाला है, ठीक है, उसके लिए मैं क्यों सॉरी बोलूंगी? इनको मुझे सॉरी बोलना चाहिए. अगर ये चाहते कि मैं वहां से हटा दूं, ये मुझे सॉरी बोल के मेरा पेमेंट कर दे, बात खत्म, मेरे को कोई दिक्कत नहीं है. बिकॉज आई डोंट वॉन्ट टू पब्लिसिटी, दिस इज आई थिंक आई थॉट की दिस इज अ पब्लिसिटी स्टंट. ऑडियंस ये सोचेगी कि ये पब्लिसिटी स्टंट है, तो आई डोंट वॉन्ट एक्चुअली, मुझे वो नहीं करना है. मैं एक लड़की के लिए लड़ रही हूँ, मैं एक गर्ल लड़ रही हूँ,
शरण्य, अभी 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 इस मूवी का हीरो आपसे बात करना चाहता है बिहाफ ऑफ डायरेक्टर, क्योंकि डायरेक्टर हिंदी में उतना कंफर्टेबल नहीं, इसलिए डायरेक्टर के बिहाफ मूवी का हीरो बात करना चाहता है गिरिधर। ओके गिरिधर, नमस्ते, मैं गिरिधर बात कर रहा हूँ, ये मूवी का हीरो। मुझे एक कंफ्यूजन कीजिए, ये कब आपको पूछा था ये कमिटमेंट करने के लिए, और कुछ सेक्स हैरेसमेंट कब किया था आपको? जिस दिन वो मुझे मिले हैं, हम स्टूडियो गए हैं। स्टूडियो किधर? एक मिनट मैडम, स्टूडियो कब कब स्टूडियो किधर गया था? अकेले मिला था और दूसरे के साथ मिला था? नहीं नहीं, स्टूडियो में और भी लोग थे, लेकिन उसके आसपास जब वो मुझे मेरे पास बात कर रहा था तब लोग ज्यादा नहीं थे वहाँ पे, वो पीछे बैठे थे स्टूडियो में, पीछे गद्दे वद्दे लगे हुए थे, वहाँ बहुत लोग बैठे थे, बट आई डोंट नो, मैं उनमें से किसी को नहीं जानती हूँ ये सब। ठीक है, लेकिन मेलविन आके आपको पूछा, ऐसा हैरेसमेंट किया आपको? सर मैंने ये बोला है कि उन्होंने मुझे पूछा, मैंने मना कर दिया, उन्होंने मुझे मूवी से निकाल दिया। नहीं नहीं, एनी रीजन, उन्होंने मैं क्या पूछ रहा हूँ, वो मना कर दिया, वो ठीक है, वो अलग बात है। रेप अटेम्प्ट किया है, मैंने ये नहीं बोला है। मैडम मैं क्या बोल रहा हूँ, वो अलग बात है, वो रिजेक्ट किया वो अलग बात है। मैं क्या पूछ रहा हूँ, मेलविन आपके पास आके आपको पूछा है सेक्स हैरेसमेंट कुछ किया, कमिटमेंट के लिए कुछ बात किया आपके पास? यस किया, ऑफ कोर्स किया। कब किया था? कब किया था मैडम? सर जब जिस दिन मैं आई हूँ, 15 संडे सॉरी सैटरडे को, सैटरडे को मैं वहाँ पहुंची हूँ। ठीक है, सैटरडे को आफ्टरनून का टाइम था। ठीक है, आफ्टरनून में मैं खाना खाया, मैंने घर से खाना खाने के बाद हम अकेडमी में आए, दैट टाइम पूछा। शरण्या सुबह शरण्या एक मिनट, सुबह मैंने आपसे बात कर रहा था, उस वक्त आपने कहा मुझे सिर्फ मेरा पेमेंट चाहिए, हमें मुझे वो लोग कमिट हुए थे, मैं बेंगलुरु आया लेकिन वो बिना काम के मुझे वापस भेजा, पेमेंट भी नहीं किया। अब सिनेमा टीम पेमेंट करने के लिए तैयार है, तो आप भी रेडी है क्या? एक मिनट, आप पेमेंट पूरा हुआ तो आप कंप्लेंट वापस लेंगे एटलीस्ट? हाँ मैं कंप्लेंट, मुझे कोई दिक्कत नहीं, हमको नहीं मैडम, वो ऐसा नहीं है, ये कंप्लेंट का बात। इज दैट ओके फॉर यू? ನಿಮಗೆ ಓಕೆನಾ? ಕಂಪ್ಲೇಂಟ್ ಅವರು ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ, ಒಂದು ನಿಮಿಷ, ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ ಅಂತ ಹೇಳಿದ್ರೆ ಅದು ಸುದ್ದಿ ಆಗದ ಏನಂತ ಗೊತ್ತಾ? ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರು ಆರೋಪನ ವಾಪಸ್ ತಗೊಂಡ ಅಂತಾನೆ ಅರ್ಥ, ಒಪ್ಕೊಳ್ಳಿ. ಈಗ ನನಗೆ ಅವ್ರ ಬಂದ ಸಾರಿ ಅಂತ ಬರ್ಬೇಕು ಸರ್, ಇಲ್ಲಾಂದ್ರೆ ಜನರು ನಾನು ಕಂಟಿನ್ಯೂ ಮಾಡಬೇಕಾಗಿರೋ ನಾನು ಒಂದು ಹೇಳ್ತೀನಿ, ನೀವು ಕಂಟಿನ್ಯೂ ಮಾಡಬೇಕಾಗಿರೋ ಅದನ್ನ, ಒಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಇನ್ನೇನು ಅರ್ಥ? ಬಟ್ ನನ್ನ ಜನರು ನನ್ನ ಮರ್ಯಾದೆ ಹೋಗಿದೆ ಸರ್, ನಾನು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಇನ್ನೇನು ಅರ್ಥ? ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮ್ಮಿಂದ ಆರೋಪನ ವಾಪಸ್ ತಗೊಂಡಿದ್ದಾರೆ ಅಂತ ಅರ್ಥ. ಅಫಿಷಿಯಲಿ ಹೇಳಕ್ಕೆ ಹೇಳಕ್ಕೆ ಬೇಂಗೆ ಗರ್ಲ್ ಅವ್ರಿಗೆ ಆಗ್ತಾ ಇಲ್ಲ ಅನ್ಸುತ್ತೆ, ಬಟ್ ಅವ್ರು ಪೊಲೀಸ್ ಸ್ಟೇಷನ್ ಇಂದ ಕಂಪ್ಲೇಂಟ್ ವಾಪಸ್ ತಗೊಂಡ್ರು ಅಂತ ಹೇಳಿದ್ರೆ ಆರೋಪನ ವಾಪಸ್ ತಗೊಂಡ ಹಾಗೆ ಅರ್ಥ ಅಫಿಷಿಯಲಿ. ಬಟ್ ಅವ್ರು ಬಾಯಿಂದ ಹೇಳಿ ಸರ್ ಸಾಕು ನಮ್ಗೆ, ಅವ್ರ ಕಡೆಯಿಂದ ಅಪಾಲಜಿ ಬೇಡ, ನಾವು ಮಾಡಿಲ್ಲ ಅಂತ ಹೇಳಿ ಸಾಕು ಅಷ್ಟೇ. ಪ್ರಚಾರ ಮಾಡ್ತಾರಲ್ಲ ಬಿಡು ಅದಕ್ಕೇನಂತೆ, ಅದು ಇವ್ರು ಅಲ್ಲ ಅವ್ರು ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದು ನಮ್ಗೆ, ಅದೇ ಯಾಕ ಗೊತ್ತಾ? ಅವ್ಳು ಹೇಳ್ಬೇಕು, ನಾನು ಹುಡುಗಿ ಹತ್ರ ಮಾತಾಡಕ್ ಬಿಡ. ಶರಣ್ಯ ಲೈನ್ ಮೇ ಹೇ, ಓಕೆ ಹೇಳಿ, ಈಗ ಯಾವ ರೀತಿ ನಿರ್ಧಾರಕ್ಕೆ ಬರ್ತೀರಾ ಹೇಳಿ. ಟೈಮ್ ತುಂಬಾ ಕಮ್ಮಿ ಇದೆ, ನೀವು ಆದಷ್ಟು ಬೇಗ ನಿರ್ಧಾರಕ್ಕೆ ಬರ್ತೀರಾ. ಓಕೆ, ಇನ್ನೊಂದು ಏನಂದ್ರೆ ನಾನು ತಪ್ಪು ಮಾಡಿಲ್ಲ ಸರ್, ತಪ್ಪು ಮಾಡಿದೆ ನಾನು ಹೆಂಗೆ ಹೇಳಿ ಸರ್, ಜನರು ಏನಂತ ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ರೆಡಿ ಇದ್ದಾರೆ. ಅವ್ರ ಕಡೆಯಿಂದ ಒಂದ್ ಮಾತು ಹೇಳಿ ನಮಗೆ, ಅದನ್ನೇ ಹೇಳ್ತಿದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಅವ್ರು ಏನ್ ಹೇಳ್ತಾರೆ ಸರ್, ದುಡ್ಡು ಕೊಟ್ಟಿಲ್ಲ ಆ ಕಂಪ್ಲೇಂಟ್ ತಗೋತೀನಿ. ಫೋರ್ಸ್ ಮಾಡಿದ್ ಕೂಡ ಅದ್ರಲ್ಲಿ ಉಲ್ಲೇಖ ಕಂಪ್ಲೇಂಟ್ ಅಲ್ಲಿ ಇದೆ. ಇಲ್ಲ, ಅವ್ರು ಬರ್ದಿರೋದು ಫೋರ್ಸ್ ಮಾಡಿರೋದಂತಲ್ಲ, ಬರೀ ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಮಾತ್ರ ಹಾಕಿರೋದು, ಫೋರ್ಸ್ ಹಾಕಿದ್ರು ಮಾತ್ರ ಹಾಕಿದ್ರೆ ಸ್ಟೇಷನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹಾಕಿರೋದು, ಸ್ಟೇಷನ್ ಬರೆದಿರೋದು ನಾನು ದುಡ್ಡು ಕೊಟ್ಟಿಲ್ಲ ಅಂತ ಬರೆದಿರೋ ಅಷ್ಟು ಬಿಟ್ರೆ. ಸೋ ತಾವೀಗ ಅವರಿಂದ ಓವರಲ್ ಅಪಾಲಜಿ ಇಲ್ಲ, ತಾವು ಕೂಡ ಬಗ್ಗಲ್ಲ ಇದ್ರೆ. ಓಕೆ ವೆಂಕಟ್ ಅವರೇ, ಈಗ ಶರಣ್ಯ ಅವ್ರು ಲೈನ್ ತಗೊಂಡು ತಾವು ಕೂಡ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಅವ್ರು ಹೇಳ್ತಿದ್ದಾರೆ ನನಗೆ ಪೇಮೆಂಟ್ ಸೆಟಲ್ಮೆಂಟ್ ಮಾಡಿದ್ರೆ ನಾನು ಕಂಪ್ಲೇಂಟ್ ವಾಪಸ್ ತಗೊಳಕ್ ರೆಡಿ ಇದ್ದೀನಿ, ಆದ್ರೆ ಓರಲ್ ಅಪಾಲಜಿ ನಾನು ಕೊಡೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಸಿನಿಮಾ ಟೀಮ್ ವಿದೌಟ್ ಅಪಾಲಜಿ ನಮಗೆ ಕಂಪ್ಲೇಂಟ್ ವಾಪಸ್ ತಗೊಂಡ್ರು ಕೂಡ ಪ್ರಯೋಜನ ಇಲ್ಲ, ಅವ್ರು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾರೆ, ನಮಗೆ ಓರಲ್ ಅಪಾಲಜಿ ಬೇಕು, ಮೌಖಿಕವಾಗಿ ಸಾರಿ ಕೇಳಬೇಕು ಅಂತ ಕೇಳ್ತಿದ್ದಾರೆ. ಸೊ ಈ ಇಶ್ಯೂ ಇಷ್ಟೊತ್ತು ಮಾತಾಡಿದ್ದು ಕೂಡ ವ್ಯರ್ಥ ಅನಿಸ್ತಾ ಇದೆ, ಯಾಕಂದ್ರೆ ಯಾವುದೇ ರೀತಿ ಕೂಡ ಎರಡೂ ಪಾರ್ಟಿಗಳು ಬಗ್ದೇ ಇರೋದ್ರಿಂದಾಗಿ ಅಥವಾ ಬರ್ಜ್ ಆಗದೇ ಇರೋದ್ರಿಂದಾಗಿ ಹೀಗೆ ಮುಂದುವರಿತಾ ಇರೋದ ಕಾಣಿಸ್ತಾ ಇದೆ. ಸೊ ನೀವೇನು ವೆಂಕಟ್ ಹೇಳೋದು ಕೇಳಪ್ಪ, ಈಗ ಒಂದ್ ಮಾತು ಹೇಳ್ತೀನಿ ಕೇಳ. ಹೇಳಿ. ಆ ಹುಡುಗಿ ಅಪಾಲಜಿ ಕೇಳಲ್ಲ, ಪೇಮೆಂಟ್ ಏನಿದೋ ಹಾಕ್ಬೇಕು,
ಆಮೇಲೆ ಡೈರೆಕ್ಟರ್ ಅಪಾಲಜಿ ಕೇಳಬೇಕಾಗಿರೋ ಒಂದು ವಿಷಯ ಬಿಡು, ಅದೇನಿದೆಯೋ ಆ ವಿಷಯದ ಬಗ್ಗೆ ಆ ಹುಡುಗಿನೇ ಹಂಗೆ ಮಾತಾಡಿದಾಗ ನಾನು ಮಾತಾಡಲ್ಲ. ಒಂದು ವಿಷಯ ಅಪಾಲಜಿ ಕೇಳಬೇಕು, ಬಾಂಬೆಯಿಂದ ಕರೆಸಿ ಇಲ್ಲಿ ಮುಖ ನೋಡಿ ರಿಜೆಕ್ಟ್ ಮಾಡಿ ಬರಿ ಕನ್ವಿನ್ಸ್ ಕೊಟ್ಟು ಕಳಿಸಿದ್ನಲ್ಲ ಅದಕ್ಕೆ ಅಪಾಲಜಿ ಕೇಳಲೇಬೇಕು. ಅವ್ರ ಕಡೆಯಿಂದ ಅಪಾಲಜಿ ಬರಲ್ಲ, ಇಲ್ಲ ಇಲ್ಲಿ ಕಡೆಯಿಂದ ಅಪಾಲಜಿ ಬರುತ್ತೆ ಅವ್ರ ಕಡೆಯಿಂದ ಬರಲಿ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಪಬ್ಲಿಕ್ ಅಲ್ಲಿ ಒಂದ್ ಹುಡುಗನ್ ಮಾನ ಹಾನಿ ಮಾಡಿದಾರಲ್ವಾ. ಏ ಒಂದ್ ಹೆಣ್ಣು ಮಾಡನೇ ರೀ, ಅದು ಬರೀ ಒಂದ್ ಹುಡುಗುಂದಲ್ಲ, ಹೆಣ್ಣು ಸುಮ್ ಸುಮ್ನೆ ಮಾನ. ಒಂದ್ ನಿಮಿಷ ಹೇಳ್ತೀನಿ, ಯಾವ ಹೆಣ್ಣು ತನ್ನ ಮಾನದ ಬಗ್ಗೆ, ಯಾವ ಹೆಣ್ಣು ತನ್ನ ಮಾನದ ಬಗ್ಗೆ, ತನ್ನ ಮಾನದ ಬಗ್ಗೆ ನನಗೆ ಹಿಂಗ್ ಆಗ್ತಿದೆ ಅಂತ ಹೇಳಿ ಹುಚ್ಚ ವೆಂಕಟ್ ಸೇನೆ ರಾಜ್ಯವ್ಯಾಪಿ ಇದೆ, ವಿಶ್ವದಾದ್ಯಂತ ಇದೆ. ಸೊ ಐಟಮ್ ಸಾಂಗ್ ವಿರುದ್ಧ ಹುಚ್ಚ ವೆಂಕಟ್ ಸೇನೆ ಯಾವಾಗಿಂದ ಹೋರಾಟ ಆರಂಭ ಮಾಡುತ್ತೆ ಅಂತ ಪ್ರಪಂಚದಾದ್ಯಂತ? ಯಾವಾಗೂ ಮಾಡ್ತಾ ಇದೆ, ಮಾಡ್ತಿದೆ. ಆಕ್ಚುಲಿ ಏನ್ ಗೊತ್ತಾ, ಫೈನಲ್ ಆಗಿ ಹೇಳ್ಬೇಕು, ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಕೈಕಾಲು ಮುರಿಬೇಕು ಐಟಮ್ ಸಾಂಗ್ ಮಾಡೋರಿಗೆ, ಆಮೇಲೆ ಲಿರಿಕ್ ರೈಟರ್ಗೆ ಕೈಕಾಲು ಮುರಿಬೇಕು, ಆಮೇಲೆ ಕೆಲವು ಪ್ರೊಡ್ಯೂಸರ್ ಐಟಮ್ ಸಾಂಗ್ ಮಾಡೋರಿಗೆ. ವೆಂಕಟ್ ಅವರು ತಾವು ಇಷ್ಟು ಕೂಡ ಚರ್ಚೆಯಲ್ಲಿ ಭಾಗವಹಿಸಿ, ಸಿನಿಮಾ ಟೀಮ್ ಇಡೀ ಸಿನಿಮಾ ಟೀಮ್ಗೂ ಕೂಡ ಧನ್ಯವಾದ. ಹುತ್ತದ ಸುತ್ತ ದೊಡ್ಡ ವಿವಾದದ ಹುತ್ತ ಬೆಳೆದಾಗಿದೆ. ಈ ಸಂದರ್ಭದಲ್ಲಿ ಸಿನಿಮಾ ಟೀಮ್ ಕೂಡ ಬಗ್ಗಕ್ಕೆ ಹೋಗ್ತಾ ಇಲ್ಲ, ಆ ಕಡೆ ಆರೋಪ ಮಾಡಿರುವಂತಹ ಶರಣ್ಯ ಅವರು ಕೂಡ ಅಪಾಲಜಿ ಕೇಳಕ್ ಹೋಗ್ತಾ ಇಲ್ಲ. ಹಾಗಾಗಿ ಇವರು ಕೋರ್ಟ್ ಅಲ್ಲೇ ಈ ವಿಚಾರವನ್ನ ಬಗೆಹರಿಸ್ಕೋಬೇಕಾಗಿರುವಂತದ್ದು ಸದ್ಯದ ಸವಾಲು. ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಅಂತ ನಾವು ಕೂಡ ನೋಡೋಣ. ಇದೇ ಹೊತ್ತಿನ ಪ್ರಮುಖ ಸುದ್ದಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಟಿವಿ 9.